ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡನ ವಿರುದ್ಧ ಕ್ರಮ ಕೈಗೊಳ್ಳದೇ ಇರೋದಕ್ಕೆ ಬಿಜೆಪಿ ಸಿಟ್ಟಿಗೆದ್ದಿದೆ. ಮಂಗಳೂರಿನ ಬರ್ಕೆ ಠಾಣೆಯ ಎದುರು ಬಿಜೆಪಿಯ ಕಾರ್ಯಕರ್ತರು ಜಮಾಯಿಸಿದರು. ಕಾಂಗ್ರೆಸ್ ಮುಖಂಡನ ವಿರುದ್ಧ ಕ್ರಮ ಕೈಗೊಳ್ಳದ್ದಕ್ಕೆ ಸಿಡಿದೆದ್ದ ಬಿಜೆಪಿ. ಮಂಗಳೂರಿನ ಬರ್ಕೆ ಠಾಣೆಯ ಎದುರು ಜಮಾಯಿಸಿದಂತಹ ಕಾರ್ಯಕರ್ತರು, ಪೊಲೀಸ್ ಠಾಣೆ ಎದುರು ಬಿಜೆಪಿ ಯುವ ಮೋರ್ಚಾದಿಂದ ಆದಂತಹ ಹೈ ಡ್ರಾಮಾ. ಬಾಂಗ್ಲಾ ರೀತಿ ಸನ್ನಿವೇಶ ಸೃಷ್ಟಿ ಮಾತನಾಡಿದ್ದಂತಹ ಐವಾನ್ ಡಿಸೋಜಾ ಬಾಂಗ್ಲಾ ರೀತಿಯ ಸನ್ನಿವೇಶ ಸೃಷ್ಟಿಯಾಗ್ಬಿಡುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಐವಾನ್ ಡಿಸೋಜಾ. ಐವಾನ್ ಡಿಸೋಜಾ ವಿರುದ್ಧ ಸೋಮವಾರ ಸಂಜೆಯೇ ದೂರು ಕೊಡಲಾಗಿದೆ. ದೂರು ನೀಡಿದ್ರೂ ಕೂಡ FIR ದಾಖಲಾಗಿಲ್ಲ. ಇದಕ್ಕೆ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಬರ್ಕೆ ಠಾಣೆಯ ಎದುರು ಜಮಾಯಿಸ್ತಾರೆ, ಘೋಷಣೆಯನ್ನ ಕೂಗ್ತಾರೆ. ಒಂದು ರೀತಿ ಬಿಜೆಪಿ ಯುವ ಮೋರ್ಚಾದಿಂದ ಹೈ ಡ್ರಾಮಾವೇ ನಡೆದು ಹೋಗುತ್ತೆ. ಎಸ್, ಐವಾನ್ ಡಿಸೋಜಾ ಕಾಂಗ್ರೆಸ್ನ ಮುಖಂಡ ಕೊಟ್ಟಂತಹ ಹೇಳಿಕೆ ಮಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ. ಅದಕ್ಕಾಗಿಯೇ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು. ಜಿಲ್ಲಾಧ್ಯಕ್ಷ ನಂದನ್ ನೇತೃತ್ವದಲ್ಲಾದಂತಹ ಪ್ರತಿಭಟನೆ, ACP ಪ್ರತಾಪ್ ಸಿಂಗ್ ಥೋರಟ್ ಜೊತೆಗೆ ಕಾರ್ಯಕರ್ತರು ವಾಗ್ವಾದಕ್ಕೆ ಮುಂದಾಗ್ತಾರೆ. FIR ಯಾಕೆ ದಾಖಲು ಮಾಡಿಲ್ಲ ಅಂತ ACPಯನ್ನೇ ಪ್ರಶ್ನೆ ಮಾಡ್ತಾರೆ ಬಿಜೆಪಿ ಕಾರ್ಯಕರ್ತರು. ಮೊನ್ನೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ದೂರು ದಾಖಲಾಗಿದೆ, ಆದರೆ FIR ಯಾಕೆ ಹಾಕಿಲ್ಲ ಅನ್ನೋದು ಕಾರ್ಯಕರ್ತರ ಪ್ರಶ್ನೆ. ಐವಾನ್ ಡಿಸೋಜಾ ಹೇಳಿಕೆಯನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಲ್ಲದೆ ಪೊಲೀಸರು FIR ಯಾಕೆ ಹಾಕಿಲ್ಲ ಅಂತ ಆಕ್ರೋಶಗೊಂಡಿದ್ದಾರೆ. ಬರ್ಕೆ ಠಾಣೆಯ ಮುಂಭಾಗ ಹೈ ಡ್ರಾಮಾವೇ ನಡೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.